ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಾಣ ಆವಿಷ್ಕಾರ ಸ್ಥಳ ಬ್ರಹ್ಮಾಂಡದ ಅರಿವು ಪ್ರದರ್ಶನದ ಉದ್ಘಾಟಿಸಿದ ಜಿಲ್ಲಾಧಿಕಾರಿಗಳು ಬಸವರಾಜ್ ಕೆಜೆಯವರ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ದೃಶ್ಯಕಲಾ ಅಧ್ಯಯನ ವಿಭಾಗದಲ್ಲಿ ಉದ್ಘಾಟನೆ ಕಲಬುರಗಿ ನಗರದಲ್ಲಿ ಮತ್ತೊಂದು ಸರಣಿ ಕಳ್ಳತನ ಪ್ರಕರಣ ಮೂರು ಅಂಗಡಿಗಳ ಶಟರ್ ಮುರಿದು ಹಣ ದೋಚಿ ಪರಾರಿ ಪಿತಾಮಹ ಡಾಕ್ಟರ್ ಫಾಗು ಹಳಕಟ್ಟಿಯವರ 138ನೇ ಜನ್ಮದಿನ ಕರ್ನಾಟಕ ರಾಜ್ಯ ಹಟ್ಗಾರ್ ಸಮಾಜದಿಂದ ಜುಲೈ 2ರಂದು ಆಯೋಜನೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರೋ ಕಬಡ್ಡಿ ಪಂದ್ಯಾವಳಿ ಜುಲೈ 1 ಮತ್ತು 2ರಂದು ಎಸ್ಆರ್ಎನ್ ಮೇಟಾ ಮೈದಾನದಲ್ಲಿ ಆಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಕ್ರಮವಾಗಿ ಖಾಲಿ ಹುದ್ದೆಗಳ ಭರ್ತಿ ಹೈದರಾಬಾದ್ ಕರ್ನಾಟಕ ಶೂಶುಕರ ಅಭಿವೃದ್ಧಿ ಸಂಘದಿಂದ ಅಕ್ರಮವನ್ನು ತಡೆಗಟ್ಟಿ ಪ್ರತಿಭಟನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮರ್ಖಡ್ಕರ್ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ನೂತನವಾಗಿ ಆವಿಷ್ಕಾರ ಸ್ಥಳದ ಉದ್ಘಾಟನೆ ಹಾಗೂ ಬ್ರಹ್ಮಾಂಡದ ಅರಿವು ಪ್ರದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿದರು ಸ್ಪಷ್ಟ ಗುರಿ ಇದ್ದರೆ ಯಾವುದೇ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡಲು ಸಾಧ್ಯವಿದೆ ಎಂದು ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದ್ದಾರೆ ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಿರುವ ಆವಿಷ್ಕಾರ ಸ್ಥಳ ಮತ್ತು ಬ್ರಹ್ಮಾಂಡದ ಅರಿವು ಪ್ರದರ್ಶನದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿರುವ ಸೌಲಭ್ಯಗಳ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಹೊಸದನ್ನ ಕಲಿಯಲು ತಿಳಿಯಲು ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ ವಿದ್ಯಾರ್ಥಿ ಯುವಜನರು ಇದರ ಸದುಪಯೋಗ ಪಡೆದುಕೊಂಡು ಮುಂದೆ ಬರಬೇಕು ಎಂದರು ಯಾಕೆದು ನಮ್ಮದು ಹ್ಯೂಮನ್ ಬೀಂಗ್ ಇಸ್ ಡಿಫರೆಂಟ್ ಫ್ರಮ್ ಅನಿಮಲ್ ಬಿಕಾಸ್ ವಿ ಕ್ಯಾನ್ ಥಿಂಕ್ ಹೆಡ್ದು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡ್ತೀವಿ ಅಬ್ಸರ್ವ್ ಮಾಡಿಕೊಂಡ್ರದು ಏನಿದು ಆಗ್ತಾ ಇದೆ ಅದು ತಿಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಈಗ ಇದು ನಾನು ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಇಂದ ಇದ್ದೀನಿ ನಾನು ಕೂಡ ಕಂಪ್ಯೂಟರ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿದ್ದೀನಿ ಬಡ ಸಮಯದಲ್ಲಿ ಇದು ಜನರ ಜೊತೆಗೆ ಇದು ಇಂಟ್ರಾಕ್ಷನ್ ಸಮಯದಲ್ಲಿ ಜನರಿಗೆ ಏನು ಸಮಸ್ಯೆ ಇದೆ ಮತ್ತು ಇದು ಯಾವ ಯಾವಾಗ ಮಾತಾಡ್ತೀವಿ ಅವರೇ ಹಿಂಡಿಕೊಳ್ತಾರೆ ಎಂಥದ್ದು ಮಾಡಿದರೆ ಅದು ಅನುಕೂಲ ಅಜಿ ಥಿಂಕಿಂಗ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆ್ಯಂಡ್ ಫೈಂಡಿಂಗ್ ಎ ಸೊಲ್ಯೂಷನ್ ಕನ್ವೆನ್ಷನ್ ಸೊಲ್ಯೂಷನ್ ಇರ್ತದೆ ಬಟ್ ಇದು ಸೊಲ್ಯೂಷನ್ ಶುಡ್ ಬಿ ಪ್ರಾಗ್ಮ್ಯಾಟಿಕ್ ಏನಿದು ಜನರಿಗೆ ಇದು ಇಟ್ ಶುಡ್ ಬಿ ಎಕ್ಸೆಪ್ಟೆಡ್ ಬೈ ದ ಪೀಪಲ್
ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂನ ನಿರ್ದೇಶಕ ಕೆಜಿ ಕುಮಾರ್ ಅವರು ಮಾತನಾಡಿ ಅಡುಗೆ ಮಾಡುವುದರಿಂದ ಹಿಡಿದು ಯಾವುದೇ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಲು ಸಾಧ್ಯವಿದೆ ಎಂದರು ಸ್ಕೀಮ್ ಕಾಲ್ಡ್ ಸ್ಪೈಸಸ್ ದಟ್ ಇಸ್ ಸ್ಕೀಮ್ ಫಾರ್ ಪ್ರಮೋಟಿಂಗ್ ಇನ್ನೋವೇಷನ್ ಕ್ರಿಯೇಟಿವಿಟಿ ಅಂಡ್ ಎಂಗೇಜ್ಮೆಂಟ್ ಇನ್ ಸೈನ್ಸ್ ದಿಸ್ ಕೇಮ್ ವಿತ್ ದ ಕಾನ್ಸೆಪ್ಟ್ ಕೇಮ್ ಫ್ರಮ್ ದ ಇನ್ನೋವೇಷನ್ ಕೌನ್ಸಿಲ್ ಅಂಡ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ And then when there were dialogues happening between the Innovation Council and the Department of Science and Technology, that was the time the National Council of Science Museums came into the groove. And they found that we already are having 27 science centers functioning all over the country in different regions. Gulbarga is the second district science center of our country, which we opened in 1984. So, it was thought that it is always better to have such type of facility coexisting with the already existing facility like the science centers and science museums. And that was the objective with which we started working. So the first innovation hub was opened in Birla Industrial and Technological University in Calcutta in 2014, December. The second one we opened in Bangalore in Vishwasraya Museum in December 2015. And in that process, as on date, we have 17 innovation hubs which are functioning in the country, and Gulbarga is the 18th one which has been opened today. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿ ಬರಾಣಿ ಕೊರ್ಲಪಾಟಿ ಅವರು ಮಾತನಾಡಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿರುವ ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಡೀನ್ ಡಾಕ್ಟರ್ ಎ ವೆಂಕಟರಮಣ ಅವರು ಅಧ್ಯಕ್ಷತೆ ವಹಿಸಿದ್ದರು ಜಿಲ್ಲಾ ವಿಜ್ಞಾನಾಧಿಕಾರಿ ಸಿಎನ್ ಲಕ್ಷ್ಮೀನಾರಾಯಣ ಸ್ವಾಗತಿಸಿದರು ವಿಜ್ಞಾನ ಕೇಂದ್ರದ ಶಿಕ್ಷಣಾಧಿಕಾರಿ ಆರ್ ವೆಂಕಟೇಶ್ವರಲು ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿದರು ವಿಶ್ವವಿದ್ಯಾಲಯದ ದೃಶ್ಯಕಲಾ ವಿಭಾಗದಲ್ಲಿ ಬಸವರಾಜ್ ಕೆಜೆಯವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಉದ್ಘಾಟಿಸಲಾಯಿತು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನ ಸಹಾಯದ ಅಡಿಯಲ್ಲಿ ತುಮಕೂರಿನ ಬಸವರಾಜು ಕೆಜೆ ಅವರ ಪ್ರಥಮ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಜೂನ್ 29ರಂದು ಬೆಳಗ್ಗೆ 11 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ದೃಶ್ಯಕಲಾ ಅಧ್ಯಯನ ವಿಭಾಗದ ಕಲಾ ಗ್ಯಾಲರಿಯಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಗುರುಶಾಂತ್ ಶಾಲಿವಾಹನ ಪಾಟೀಲ್ ಅವರಿಂದ ಉದ್ಘಾಟನೆಗೊಂಡಿತು ನಾನು ಈ ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರಿಗೆ ಧನ ಸಹಾಯದಿಂದ ನಾನು ಇವತ್ತು 5 ದಿನದ ಕಾರ್ಯಕ್ರಮ ಒನ್ ಮನ್ ಶೋ ಮಾಡ್ತಾಯಿದ್ದೀನಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಪ್ರಥಮವಾಗಿ ಮತ್ತು ನನ್ನ ಕಲಾಕೃತಿಗಳ ಥೀಮ್ ಏನಂದರೆ ಬುದ್ಧನ ಜೀವನ ಚಕ್ರಗಳ ಬಗ್ಗೆ ನಾನು ಕುರಿತು ನಾನು ಕಲಾಕೃತಿಗಳನ್ನು ಮಾಡಿದ್ದೀನಿ ಈ ಕಲಾಕೃತಿಗಳಲ್ಲಿ ಬುದ್ಧನ ಜಾತಕ ಕಥೆಗಳು ಮತ್ತು ಈ ಬುದ್ಧನೊಂದು ಯಾವ ಕಲಾಕೃತಿಗಳಲ್ಲಿ ಏನೇನು ಯಾವಾಗ ಹೆಂಗೆ ಮೂಡಿಸ್ಬೇಕು ಅನ್ನೋದು ನನ್ನ ಕಲಾಕೃತಿಗಳಲ್ಲಿ ನಾನು ಮಾಡಿದ್ದೀನಿ ಸುಮಾರು 25ಕ್ಕಿಂತ ಹೆಚ್ಚು ಕಲಾಕೃತಿಗಳು ನಾನು ಈ ಪ್ರದರ್ಶನದಲ್ಲಿ ಇಟ್ಟಿದ್ದೀನಿ ಈ ಎಲ್ಲ ಕಲಾಕೃತಿಗಳಲ್ಲೂ ಒಂದೊಂದು ವಿಶೇಷವಾಗಿ ಬುದ್ಧನ ಈ ಜನಾಂಗಕ್ಕೆ ಸಂಬಂಧಪಟ್ಟಂಗೆ ಇಂದಿನ ಬುದ್ಧನ ಎಲ್ಲ ಅನುಯಾಯಿಗಳಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕಲಾವಿದರಿಗೂ ಈ ಭಾಗದ ಮತ್ತು ರಾಜ್ಯದ ಎಲ್ಲ ಮೂಲೆ ಕಲಾವಿದರುಗಳು ನನ್ನ ಬುದ್ಧನ ಕಲಾಕೃತಿಗಳು ಸ್ಫೂರ್ತಿ ಆಗ್ತವೆ ಅಂತ ಹೇಳ್ತೇನೆ ನನ್ನ ಪೇಂಟಿಂಗು ಕಲಾಕೃತಿಗಳು ಮತ್ತು ಮಾಧ್ಯಮ ಅಕ್ರಾಲಿಕ್ ಮತ್ತು ಪೇಂಟಿಂಗ್ ಮತ್ತು ಪೆನ್ ಮಾಧ್ಯಮದಲ್ಲಿ ಮತ್ತು ಮಿಶ್ರ ಮಾಧ್ಯಮದಲ್ಲಿ ನನ್ನ ಕಲಾಕೃತಿಗಳನ್ನು ಮಾಡಿದ್ದೀನಿ ಈ ಎಲ್ಲ ಕಲಾಕೃತಿಗಳು ಸುಮಾರು ನಾನು 15 ವರ್ಷದಿಂದ ಈ ಕಲಾಕೃತಿಗಳನ್ನು ನಾನು ಮಾಡ್ಕೊಂಬಂದಿದ್ದೀನಿ ಡಿಗ್ರಿ ಮತ್ತು ಪಿ ಜಿ ಸ್ಟೂಡೆಂಟ್ ಇದ್ದಾಗ ಮತ್ತು ನನ್ನ ಕಲಾ ಶಿಬಿರಕ್ಕೆ ಮತ್ತು ಕಲಾ ಕ್ಷೇತ್ರಕ್ಕೆ ಬರೋಕ್ಕೆ ಸ್ಫೂರ್ತಿಯಾದ ಮತ್ತು ನಂದಪ್ಪ ಸರ್ ಮತ್ತು ಗದಗ್ನರವರು ಆ ಸಂದರ್ಭದಲ್ಲಿ ನಾನು ಕಲಾ ಕ್ಷೇತ್ರಕ್ಕೆ ಬಂದದ್ದು ಇಲ್ಲಿ ತನಕ ನಾನು ಅವರ ಸ್ಫೂರ್ತಿಯಲ್ಲಿ ನಾನು ಕಲಾವಿದರನ್ನಾಗಿ ಬೆಳೆದಿದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಚಿತ್ರಕಲಾವಿದರಾದ ಅಮೃತ್ ಎಂ ಸಾಹು ಮತ್ತು ಅತಿಥಿಗಳಾಗಿ ಮಲ್ಲಿಕಾರ್ಜುನ್ ಶೆಟ್ಟಿ ಆಗಮಿಸಿದರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ದೃಶ್ಯಕಲಾ ಅಧ್ಯಯನ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ಪರಿಮಳ ಅಂಬೇಕರ್ ಅಧ್ಯಕ್ಷತೆ ವಹಿಸಿದರು ಮತ್ತೊಂದು ಸರಣಿ ಕಳ್ಳತನ ನಡೆದಿದ್ದು 3 ಅಂಗಡಿಗಳ ಶಟರ್ ಮುರಿದು ಹಣ ದೋಚಿ ಪರಾರಿಯಾಗಿದ್ದಾರೆ 3 ಅಂಗಡಿಗಳ ಶಟರ್ ಅನ್ನು ಮುರಿದು ಕಳ್ಳತನ ಮಾಡಿರುವ ಘಟನೆ ಕಲಬುರಗಿ ನಗರದಲ್ಲಿ ನಡೆದಿದೆ
ಆನಂದೇಶ್ವರ ನಗರದ ಮುಖ್ಯ ರಸ್ತೆಯಲ್ಲಿರುವ ಬಸವರಾಜ್ ಎನ್ನುವವರಿಗೆ ಸೇರಿದ ಜೆಕೆ ಟೈರ್ಸ್ ಅಂಗಡಿಯ ಶಟರ್ನ ಮುರಿದು ಒಳಹೊಕ್ಕ ಕಳ್ಳರು ಡ್ರಾದಲ್ಲಿದ್ದ 80,000 ರೂಪಾಯಿ ನಗದು ಮಂಜುನಾಥ್ ಎನ್ನುವವರ ಕಿರಣ ಅಂಗಡಿಯ ಶಟರ್ ಎತ್ತಿ ಅಂಗಡಿಯಲ್ಲಿದ್ದ 15,000 ರೂಪಾಯಿ ನಗದು ಹಾಗೂ ರೇಣುಕಾ ವೈನ್ ಶಾಪ್ ಶಟರ್ ಮುರಿದು ಒಂದು ಬಾಟಲಿ ಮದ್ಯವನ್ನು ದೋಚಿ ಪರಾರಿಯಾಗಿದ್ದಾರೆ ಟೈರ್ ಅಂಗಡಿಯಲ್ಲಿ ಕಳ್ಳತನ ಮಾಡಲು ಒಳನುಗ್ಗಿದ ಇಬ್ಬರು ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಒಂದು ಪ್ರಕರಣ ಅಶೋಕ್ ನಗರ ಠಾಣೆಯಲ್ಲಿ ಹಾಗೂ ಇನ್ನೆರಡು ಪ್ರಕರಣಗಳನ್ನು ವಿಶ್ವವಿದ್ಯಾಲಯ ಠಾಣೆಯಲ್ಲಿ ದಾಖಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರೊ ಕಬಡ್ಡಿ ಪಂದ್ಯಾವಳಿಯನ್ನು ಜುಲೈ 1-2 ರಂದು ಎಸ್ಆರ್ಎನ್ ಮೇತಾದಲ್ಲಿ ಆಯೋಜಿಸಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಕಲಬುರಗಿ ನಗರದ ಎಸ್ಆರ್ಎನ್ ಮೆಹತಾ ಶಾಲೆ ಮೈದಾನದಲ್ಲಿ ಜುಲೈ 1-2 ರಂದು ವಿಭಾಗ ಮಟ್ಟದ ಪ್ರೊ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಬಿಜೆಪಿ ರಾಜ್ಯ ಸಹ ವಕ್ತಾರರಾಗಿರುವ ಹೈದರಾಬಾದ್ ಕರ್ನಾಟಕ ಕ್ರೀಡಾಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಸ್ಪೋರ್ಟ್ಸ್ಮನ್ಶಿಪ್ ಇತ್ಯಾದಿ ಬೆಳೆಸಬೇಕಂತ ಉದ್ದೇಶ ಇಟ್ಕೊಂಡು ಮತ್ತು ಗ್ರಾಮೀಣ ಕ್ರೀಡೆಗೆ ಒತ್ತು ಕೊಡಬೇಕು ಎಲ್ಲರೂ ಅದನ್ನು ಆಡಬೇಕು ಅಂತದಂತನ್ನೋದು ಮತ್ತು ಭಾಳ ಕಡಿಮೆ ದರದಲ್ಲಿ ಇದು ಆಡ್ತಾ ಇರುವಂಥ ಒಂದು ಇದು ಆಟ ಇದು ಫಿಸಿಕಲಿ ಅಷ್ಟೇ ಎಕ್ಸಸೈಸ್ ಕೂಡ ಆಗುತ್ತೆ ಆ ಕಾರಣದಿಂದ ಇದಕ್ಕೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ನಾವು ಹೋದ ಬಾರಿ ನಾವು ಖೋಖೋ ಪಂದ್ಯಾವಳಿ ನಡೆಸಿದ್ವಿ ದಕ್ಷಿಣ ಭಾರತದ ಖೋಖೋ ಪಂದ್ಯಾವಳಿ ಈವೆಂಟ್ ಕೂಡ ಮಾಡಿದ್ವಿ ಈಗ ಈ ಒಂದು ಪ್ರೊ ಕಬಡ್ಡಿಯನ್ನು ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಿಂದ ತಂಡಗಳು ಬರ್ತವೆ ಬಳ್ಳಾರಿಯಿಂದ 2 ಟೀಮ್ ಬರುತ್ತೆ ರಾಯಚೂರು ಕೊಪ್ಪಳ ಯಾದಗಿರಿ ಮತ್ತು ಬೀದರಿಂದ ಒಂದೊಂದು ತಂಡ ಬರುತ್ತೆ ಮತ್ತು ಗುಲ್ಬರ್ಗದಿಂದ 2 ತಂಡ ಇದು ಲೀಗ್ ಕಮ್ ನಾಕ್ಔಟ್ ಇನಿಷಿಯಲಿ ಲೀಗ್ ಮ್ಯಾಚಸ್ ಆಡ್ತಾರೆ ತದನಂತರ ಒಂದು ಇದಕ್ಕೆ ಬಂದಾದಮೇಲೆ ನಾಕ್ ಸೆಮಿಫೈನಲ್ಗೆ ಬಂದಾದಮೇಲೆ ನಾಕೌಟ್ ಬೇಸಸ್ ಇಂದ ಹೌದು ಸರ್ ಹೌದು ಹಾಂ 8 ತಂಡಗಳು ಬರ್ತವೆ ಸರ್ ಅವನ್ನ 2 ಗ್ರೂಪ್ ಮಾಡಿದ್ದೀವಿ ಎ ಮತ್ತು ಬಿ ಕ್ರೀಡಾ ಅಧಿಕಾರಿಗಳು ಯಾರು ನ್ಯಾಷನಲ್ ಇದರಿಂದ ಮಾನ್ಯತೆ ಪಡೆದಿದ್ದಾರೆ ಆ ಒಂದು ಮಾನ್ಯತೆ ಪಡೆದಂಥ ಕ್ರೀಡಾ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ತಾರೆ ಮತ್ತು ಈ ಒಂದು ಇವೆಂಟು ಕೂಡ ರಾಜ್ಯದ ನಮ್ಮ ಕಬಡ್ಡಿ ಅಸೋಸಿಯೇಷನ್ ಕೂಡ ಇದಕ್ಕೆ ರೆಕಗ್ನೈಸ್ ಮಾಡಿ ಇದನ್ನು ಟೂರ್ನಮೆಂಟ್ ಮಾಡಲಿಕ್ಕೆ ನಮ್ಗೆ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಅಂದರೆ ಚಲೋ ಆಡಿದವರಾಗಲಿ ಅಥವಾ ವಿನ್ನಿಂಗ್ ಟೀಮ್ ಏನದಲ್ಲ ಅವರಿಗೆ ಫರ್ದರ್ ಮೇಲ್ಗಡೆ ಅಂದರೆ ನ್ಯಾಷನಲ್ ಲೆವೆಲ್ ಆಗಲಿ ಅಥವಾ ಅವರಿಗೆ ಕೋಚಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಇದರಿಂದ ಆಗುತ್ತೆ ಅವರಿಗೆ ರೆಕಗ್ನೈಷನ್ ಸಿಗುತ್ತೆ ಒಂದಿಷ್ಟು ಪಾಯಿಂಟ್ ಸಿಗ್ತಾವೆ ಆ ರೀತಿಯಿಂದ ಆ ಟೀಮ್ಗಳಿಗೆ ಮತ್ತೆ ಪ್ರೋತ್ಸಾಹ ಸಿಗುತ್ತೆ ಅಸೋಸಿಯೇಷನ್ ಕಡೆಯಿಂದ ಮತ್ತು ಫರ್ದರ್ ಟ್ರೈನಿಂಗ್ ಇತ್ಯಾದಿ ಕೊಡಲಿಕ್ಕೆ ಒಂದು ಮಾಧ್ಯಮ ಅಂತಂದು ಅಂತ ಅನ್ಬೋದು ಈ ಥರದ ಈವೆಂಟ್ ಈ ಪತ್ರಿಕಾಗೋಷ್ಠಿಯಲ್ಲಿ ಹೈದರಾಬಾದ್ ಕರ್ನಾಟಕ ಕ್ರೀಡಾಭಿವೃದ್ಧಿ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಎನ್ ಬಿ ಕೆಂಚನ್ನವರ್ ಸಂಘಟನಾ ಕಾರ್ಯದರ್ಶಿ ಪ್ರಾಣೇಶ್ ಹುಡುಗಿ ವಿರೂಪಾಕ್ಷಪ್ಪ ತಡ್ಕಲ್ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಹಠಗಾರ ಸಮಾಜದಿಂದ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರ 138ನೇ ಜನ್ಮದಿನವನ್ನು ಜುಲೈ 2 ರಂದು ಆಯೋಜಿಸಲಾಗುವುದು ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರ 138ನೆಯ ಜನ್ಮದಿನವನ್ನ ಕರ್ನಾಟಕ ರಾಜ್ಯ ಹಟ್ಗಾರ್ ಸಮಾಜದ ವತಿಯಿಂದ ಜುಲೈ 2ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದು ಖಾಕಿಧಾರಿಯೊಬ್ಬರ ರೋಮಾಂಚಕಾರಿ ಪ್ರಸಂಗಗಳು ಕೃತಿ ಲೋಕಾರ್ಪಣೆ ಹಾಗೂ ಸಾಧಕರಿಗೆ ಗೌರವ ಸನ್ಮಾನ ಸಹ ಇದೇ ಸಂದರ್ಭದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಹಟ್ಗಾರ್ ಸಮಾಜದ ರಾಜ್ಯ ಕಾರ್ಯದರ್ಶಿ ನ್ಯಾಯವಾದಿ ವಿನೋದ್ ಕುಮಾರ್ ಜನೇವರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಜುಲೈ 2017ರಂದು ಫಗು ಹಳಕಟ್ಟಿಯವರ 138ನೇ ಜಯಂತ್ಯುತ್ಸವವನ್ನು ರಂಗಮಂದಿರದಲ್ಲಿ ಆಚರಿಸ್ತಾ ಇದ್ದೀವಿ ಫಗು ಹಳಕಟ್ಟಿಯವರ ಬಗ್ಗೆ ಹೇಳಬೇಕಾದ್ರೆ ಬಸವಾದಿ ಶರಣರ ವಚನಗಳು ಅವರ ವಚನೋಕ್ತಿಗಳು ಮತ್ತು ಅವರ ವಚನಗಳಲ್ಲಿ ಬರ್ತಕ್ಕಂಥ ತತ್ವ ಚಿಂತನೆಗಳು ಇಡೀ ಕರ್ನಾಟಕದಲ್ಲಿ ಮಾತ್ರವಲ್ಲ ರಾಷ್ಟ್ರದಲ್ಲಿ ಮತ್ತು ರಾಷ್ಟ್ರದ ಹೊರಗೆ ಜಗತ್ತಿನಲ್ಲಿ ಕೂಡ ಪ್ರಸಿದ್ಧವಾಗಿವೆ ಖ್ಯಾತಿಗೆ ಬಂದಿವೆ ಇಂಥ ಒಂದು ಅದ್ಭುತವಾದ ಅಮೋಘವಾದ ಸಾಹಿತ್ಯ ಕಲ್ಯಾಣ ಕ್ರಾಂತಿಯ ನಂತರ ನಾಶವಾಗುವಂಥ ಸ್ಥಿತಿಯಲ್ಲಿತ್ತು ಅವರು ಬರೆದಂಥ ಎಷ್ಟೋ ವಚನಗಳು ಹರಿದು ಹಂಚಿ ಹೋಗಿದ್ದವು ಎಲ್ಲೆಲ್ಲೋ
ಅಲ್ಲಿಂದ ಹೊರಗೆ ಓಡಿ ಬರಬೇಕಾದಂಥ ಶರಣರು ಎಲ್ಲೆಲ್ಲೋ ತಗೊಂಡು ಎಲ್ಲೆಲ್ಲೋ ಇಟ್ಟಿದ್ದರು. ಆದರೆ ಅವುಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸ ಏನಿತ್ತು ಅದು ನಿಜವಾಗಲೂ ಭಾಳ ದೊಡ್ಡ ಕೆಲಸ ಆಗಿತ್ತು. ಆ ಕೆಲಸವನ್ನು ಹೊಗು ಹೊಳಕಟ್ಟಿಯವರು ಸ್ವತಃ ಎಲ್ಲಿ ಬೇಕು ಅವು ಎಲ್ಲೆಲ್ಲಿದ್ದು ಅಲ್ಲೆಲ್ಲ ಕೆಲವು ಸಲ ಸೈಕಲ್ಗಳ ಮೇಲೆ ಹೋಗಿ ತಗೊಂಡು ಬಂದು ಸಂಗ್ರಹಿಸಿ ಸುವ್ಯವಸ್ಥಿತವಾದ ರೀತಿಯಲ್ಲಿ ಅವುಗಳನ್ನು ಸಾದರಪಡಿಸಿ ಇಟ್ಟಿದ್ದಾರೆ. ಅದನ್ನು ಮುಂದೆ ಎಲ್ಲ ವಿದ್ವಾಂಸರುಗಳು ಅದರ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟರೇಟ್ಗಳನ್ನು ಪಡೆದರು. ಅವರು ಕೂಡ ರಾಷ್ಟ್ರ ಪ್ರಶಸ್ತಿವರ ಬರುವವರೆಗೂ ಪ್ರಸಿದ್ಧರಾದರು. ಇಂಥ ಒಬ್ಬ ಅದ್ಭುತ ವ್ಯಕ್ತಿಯ ಜಯಂತ್ಯುತ್ಸವವನ್ನು ನಾವು ಈಗ 2ನೇ ತಾರೀಕಿಂದ ಆಚರಿಸಬೇಕಾಗಿದೆ. ಅವರು ಧಾರವಾಡದ ಒಬ್ಬ ನೇಕಾರ ಕುಟುಂಬದಲ್ಲಿ ಜನಿಸಿದವರು. ಅವರು ನೇಕಾರ ಕುಟುಂಬದಲ್ಲಿ ಜನಿಸಿದವರು ಅನ್ನೋ ಮಾತ್ರಕ್ಕೆ ಅವರನ್ನು ಯಾರೂ ಕಣಗಣಿಸಬೇಕಾಗಿಲ್ಲ. ಅವರನ್ನು ಎಲ್ಲ ವೃತ್ತಿಯವರು ವಿದ್ವಾಂಸರು ಎಲ್ಲರೂ ಸೇರಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅವರ ಜಯಂತ್ಯುತ್ಸವವನ್ನು ಆಚರಿಸಬೇಕಾದ್ದು ಮಹತ್ವದ್ದಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಾದೇವಪ್ಪ ಘಾಳಿ, ಸೂರ್ಯಕಾಂತ್ ಸೊನ್ನದ್, ಶಿವರಾಜ್ ಅಡಿಗಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಹಳೆಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.